ನಾವು ದೇವರಿಗೆ ಕಾಣಿಕೆಯನ್ನು ಅರ್ಪಿಸುತ್ತೇವೆ ಅನ್ನ ದಾನವನ್ನ ಮಾಡುತ್ತೇವೆ ಇವೆಲ್ಲವಕ್ಕಿಂತ ನಿಜವಾದ ದಾನ ಯಾವುದರ ಇದ್ದರೆ ಮತ್ತೊಬ್ಬರಿಗೆ ಹಿಂಸೆನ ಕೊಡದೆ ನಾವು ಜೀವನವನ್ನು ಸಾಗಿಸಿದ್ರೆ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡದೆ ನಾವು ಜೀವನವನ್ನು ಸಾಗಿಸಿದ್ರೆ ಮತ್ತೊಬ್ಬರಿಗೆ ನೋವು ಬರದಂತೆ ನಾವು ನಡೆದುಕೊಂಡ್ರೆ ಬಹುಶಃ ಸಮಾಜಕ್ಕೆ ಇದಕ್ಕಿಂತ ದೊಡ್ಡ ಉಪಯೋಗ ನಾವು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಇವತ್ತು ಸಮಾಜ ಇವತ್ತು ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತಕ್ಕಂಥದ್ದು ನಾನು ಯಾರು ತಮ್ಗೆ ಹೇಳಿಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಸಮಾಜ ಇವತ್ತು ಸಮಾಜವನ್ನ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಜವಾಬ್ದಾರಿ ವೇದಿಕೆ ಮೇಲಿರ್ತಕ್ಕಂತ ಚರಗುರು ಚರಮೂರ್ತಿಗಳು ಮುಖ್ಯ ಅತಿಥಿಗಳಿಗೆ ಎಷ್ಟಿದೆಯೋ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ನಮ್ಮೆಲ್ಲ ಸಮಸ್ತ ಶರಣ ಶರಣರು ಕೂಡ ಈ ಸಮಾಜವನ್ನ ಸರಿ ನಿಟ್ಟಿನಲ್ಲಿ ಸರಿ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ಬೆಳಗ್ಗೆ ಒಂದು ಮಾತನ್ನು ಹೇಳಿದೆ ಒಂದು ಸಭೆಯಲ್ಲಿ ಇವತ್ತು ಜ್ಯೋತಿಯಲ್ಲಿ ಬೆಳಕನ್ನ ಕಾಣತಕ್ಕಂತ ಅವಶ್ಯಕತೆ ಬಹಳ ಇದೆ ಜ್ಯೋತಿಯಲ್ಲಿ ಆ ದೀಪದಲ್ಲಿ ಬೆಳಕನ್ನ ಕಾಣತಕ್ಕಂತದ್ದು ಬಹಳ ಅವಶ್ಯಕತೆ ಇದೆ ಇವತ್ತು ಸಮಾಜದಲ್ಲಿ ಆದರೆ ದುರಾದೃಷ್ಟ ಇವತ್ತು ಸಮಾಜದಲ್ಲಿ ಆ ದೀಪದಲ್ಲಿ ಬೆಂಕಿಯನ್ನ ಕಾಣತಕ್ಕಂತ ಜನ ಇವತ್ತು ಸಮಾಜದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇರತಕ್ಕಂತದ್ದು ನಾವು ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂತ ಮಾತನ್ನು ಈ ವೇದಿಕೆ ಮೂಲಕ ಹೇಳಕ್ಕೆ ಇಚ್ಛಪಡ್ತೇನೆ ಬಂಧುಗಳೇ ಇವತ್ತು ಸಮಾಜ ವೀರಶೈವ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ದೊಡ್ಡ ಆಲದ ಮರ ಇದ್ದ ಹಾಗೆ ವೀರಶೈವ ಲಿಂಗಾಯತ ಸಮಾಜ ಈ ನಾಡಿನಲ್ಲಿ ದೊಡ್ಡ ಆಲದ ಮರ ರೀತಿಯಲ್ಲಿ ಬೆಳೆದಂತ ಸಂದರ್ಭದಲ್ಲಿ ಇವತ್ತು ಸಣ್ಣ ಸಣ್ಣ ಸಮಾಜಗಳು ಕೂಡ ಇವತ್ತು ನಮ್ಮ ಸಮಾಜದ ಕೆಳಗೆ ಆಶ್ರಯವನ್ನು ಪಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ನಡತೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ಎಲ್ಲರ ನಡವಳಿಕೆ ಕೂಡ ಅಷ್ಟೇ ಮುಖ್ಯ ಅದನ್ನ ತಿತ್ತಕ್ಕಂಥ ಕೆಲಸ ಇವತ್ತು ವೇದಿಕೆ ಇರ್ತಕ್ಕಂಥವ್ರು ಮಾಡಬೇಕಾಗ್ತದೆ ನಮ್ಮ ಸಮಾಜದವರು ಕೂಡ ಇದು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ ಬಹುಶಃ ಈ ಶತಮಾನ ಯುವಕರಿಗೆ ಸೇರಿರ್ತಕ್ಕಂಥ ಶತಮಾನ ಈ ದೇಶದಲ್ಲಿ ನಾಡಿನಲ್ಲಿ ಶೇಕಡ 40ಕ್ಕಿಂತ ಹೆಚ್ಚು ಯುವಕರು ಇರ್ತಕ್ಕಂಥ ದೇಶ ಈ ಭೂಮಿಯ ಮೇಲೆ ಇದ್ರೆ ಅದು ಭಾರತ ದೇಶ ಇವತ್ತು ಭಾರತ ಇವತ್ತು ಬೃಹದಾಕಾರ ಬೆಳಿಬೇಕು ಅಂತಂದ್ರೆ ಜಗತ್ತಿನಲ್ಲಿ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ನಿಲ್ಬೇಕು ಅಂತಂದ್ರೆ ಯುವಕರು ಇವತ್ತು ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಅವಶ್ಯಕತೆ ಇರ್ತಕ್ಕಂಥದ್ದು ಇವತ್ತು ಯುವಕರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಇವತ್ತು ದಾರಿಯನ್ನು ತಪ್ಪಿ ಹೊತ್ತು ಬೇರೆ ವ್ಯಸನಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಸಮಾಜಕ್ಕೆ ಭಾರ ಆಗೋ ರೀತಿಯಲ್ಲಿ ಬೆಳೆ ಯುವಕರು ಇವತ್ತು ಸಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ಹಾಗಾಗಿ ಇವತ್ತು ನಾವು ಈ ನಾಡಿಗೆ ಬುದ್ಧಿ ಹೇಳ್ತಕ್ಕಂಥ ನಮ್ಮ ಸಮಾಜ ಏನಿದೆ ನಮ್ಮ ಸಮಾಜ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಯುವಕರು ಇವತ್ತು ಸರಿಯಾದ ದಾರಿಯಲ್ಲಿ ಹೋದಾಗ ಮಾತ್ರ ಇವತ್ತು ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಈ ಭಾರತ ದೇಶ ಆರ್ಥಿಕವಾಗಿ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಬೇಕು ಅಂತಂದ್ರೆ ಯುವಕರ ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಆ ಯುವಕರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯುವಕರಿಗೆ ಶಕ್ತಿ ತುಂಬತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನ ತರ್ತಾ ಇದ್ದಾರೆ ಬಂಧುಗಳು ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸಮಾಜವನ್ನ ಸಮಾಜಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಯದೇ ಒಂದು ಮಾತನ್ನು ಹೇಳ್ತೇನೆ ನಾನು ಈಗ ರಾಜಕೀಯದಲ್ಲಿ ಅಂಬೆಗಾಲನ್ನು ಇಡ್ತಾ ಇದ್ದೇನೆ ರಾಜಕಾರಣದಲ್ಲಿ ಅಂಬೆಗಾಲ ಇಡ್ತಕ್ಕಂಥ ಸಂದರ್ಭದಲ್ಲಿ ಏನೇ ಸವಾಲುಗಳು ಬಂದರೂ ಕೂಡ ಅದು ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಸನ್ಮಾನ ಯಡಿಯೂರಪ್ಪನವರು ರಾಜ್ಯ ಜನ ಕೊಟ್ಟಿದ್ದಾರೆ ಬಂಧುಗಳೇ ನಾನು ಕೂಡ ಸನ್ಮಾನ ಯಡಿಯೂರಪ್ಪ ರಾಜಕೀಯ ಏಳು ಬೀಳುಗಳನ್ನ ನಾನು ಕೂಡ ಹತ್ತಿರದಿಂದ ನೋಡಿದ್ದೇನೆ ಹಾಗಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಏನೇ ಸೋಲುಗಳು ಹಿನ್ನಡೆ ಆದರೂ ಕೂಡ ಸೋಲನ್ನೇ ಗೆಲುವಿನ ಮೆಟ್ಟಲು ಅಂತ ಹೇಳಿ ತಿಳ್ಕೊಂಡು ಬರುವಂತ ದಿನಗಳಲ್ಲಿ ನಾಡಿನ ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ನಿಮ್ಮ ನಾನು ಬೆಳೀತಕ್ಕಂಥ ಕೆಲಸ ನಾನು ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತಕ್ಕಂಥ ಮಾತನ್ನ ಕೇಳ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದವನ್ನ ಕೇಳ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ ವಂದನೆಗಳು.